ಓಂ ಶಾಂತಿ. ಮಮ್ಮ ನಂಬರ್ ಒನ್ ಯೋಗಿ ಆಗಿದ್ದರು, ಪರಮಾತ್ಮ ತಂದೆ. ಪಾರಿ ಪಾರಿ ಮಕ್ಕಳಾದ ನಮಗೆ ಹೇಳುತ್ತಾರೆ, ನಮ್ಮ ಯೋಗದ ಸ್ಥಿತಿ ಹೇಗಿರಬೇಕು ಅಂದರೆ, ಯೋಗದ ಮೂಲಕ ನಾವು ಮನಸಾ ಸೇವೆಯನ್ನು ಮಾಡಲು ಸಾಧ್ಯ ಆಗಬೇಕು. ನಾವು ಯಾವ ರೀತಿ ಮನಸಾ ಸೇವೆಯನ್ನು ಮಾಡಬೇಕು ಅಂದರೆ, ಏನು ಜನ ಬಹಳಷ್ಟು ದುಃಖಿಗಳಾಗಿದ್ದಾರೆ, ಭಯಪಡುತ್ತಿದ್ದಾರೆ, ಅಶಾಂತ ಆಗಿದ್ದಾರೆ, ಅವರಿಗೆ ನಮ್ಮ ದೃಷ್ಟಿ ಪ್ರಾಪ್ತಿ ಆದ ತಕ್ಷಣ ಆತ್ಮ ಶಾಂತ ಆಗಬೇಕು, ದುಃಖದಿಂದ ಮುಕ್ತ ಆಗಬೇಕು. ಮಮ್ಮ ಆದಿಯಿಂದಲೂ ಯೋಗದಲ್ಲಿ ಇಂತಹ ಸೇವೆಯನ್ನು ಮಾಡುತ್ತಿದ್ದರು. ಮಮ್ಮ ಯಾರಿಗೆ ದೃಷ್ಟಿಯನ್ನು ನೀಡುತ್ತಿದ್ದರು ಅವರು ಭಯದಿಂದ ಮುಕ್ತ ಆಗುತ್ತಿದ್ದರು, ದುಃಖದಿಂದ ಮುಕ್ತ ಆಗುತ್ತಿದ್ದರು, ಅಶಾಂತಿಯಿಂದ ಮುಕ್ತ ಆಗುತ್ತಿದ್ದರು. ಬಾಬಾ ಮಮ್ಮರವರಿಗೆ ಯಾವ ಮಾತನ್ನು ಬಾರಿ ಬಾರಿಗೂ ಹೇಳುತ್ತಿರಲಿಲ್ಲ. ಮಮ್ಮ ಒಮ್ಮೆ ಬಾಬಾ ಹೇಳಿದ ನಂತರ ತಕ್ಷಣ ಆ ಮಾತನ್ನು ಕಾರ್ಯದಲ್ಲಿ ತರುತ್ತಿದ್ದರು. ಯಾವ ಮಾತಿನ ಬಗ್ಗೆಯೂ ಮಮ್ಮ ಬಾರಿ ಬಾರಿಗೂ ಹೇಳಿಸಿಕೊಳ್ಳುತ್ತಿರಲಿಲ್ಲ. ಇದೇ ಮಮ್ಮರವರ ವಿಶೇಷತೆ ಆಗಿತ್ತು. ಬಾಬಾ ಒಮ್ಮೆ ಯಾವುದಾದರೂ ಮಾತಿನ ಶಿಕ್ಷಣವನ್ನು ನೀಡಿದ ನಂತರ ಇನ್ನೊಮ್ಮೆ ಬಾಬಾ ಮಮ್ಮರವರಿಗೆ ಆ ಮಾತಿನ ಬಗ್ಗೆ ಹೇಳುವ ಅವಶ್ಯಕತೆ ಇರಲಿಲ್ಲ. ಏಕೆಂದರೆ ಮಮ್ಮ ತಕ್ಷಣ ಆ ಕಾರ್ಯವನ್ನು ಮಾಡಿ ಮುಗಿಸುತ್ತಿದ್ದರು. ಆಯಿತು ಬಾಬಾ, ನಾನು ಮಾಡುತ್ತೇನೆ ಬಾಬಾ ಎಂದು ಹೇಳಿ ಮಮ್ಮ ಬಾಬಾ ಹೇಳಿದ ಪ್ರತಿಯೊಂದು ಮಾತನ್ನು ತಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಂಡರು. ಇದಕ್ಕೆ ಪುರುಷಾರ್ಥ ಎಂದು ಕರೆಯುತ್ತೇವೆ. ಮಮ್ಮ ಸ್ವಯಂ ಎಲ್ಲರ ಸಮ್ಮುಖದಲ್ಲಿ ಮುರುಳಿಯನ್ನು ನುಡಿಸುತ್ತಿದ್ದರು. ಮಮ್ಮ ಮುರುಳಿಯನ್ನು ನುಡಿಸುವಾಗ ಹೇಳುತ್ತಿದ್ದರು, ಮಕ್ಕಳಾದ ನೀವು ನಾನು ಪುರುಷಾರ್ಥಿ ಅನ್ನುವ ಶಬ್ದವನ್ನು ಯಾವಾಗ ಬಳಸುತ್ತೀರೋ, ಪುರುಷಾರ್ಥಿ ಅನ್ನುವ ಶಬ್ದವನ್ನು ಯಾವ ಭಾವನೆಯಿಂದ ಬಳಸುತ್ತೀರಾ, ಯಾವ ಸಮಯದಲ್ಲಿ ಬಳಸುತ್ತೀರಾ? ಯಾವಾಗ ನಿಮ್ಮಿಂದ ಯಾವುದಾದರೂ ತಪ್ಪಾಗುತ್ತದೆಯೋ, ನಿಮ್ಮಿಂದ ಏನಾದರೂ ನಷ್ಟ ಆಗುತ್ತದೆಯೋ, ಆಗ ನೀವು ನಾನು ಇನ್ನೂ ಪುರುಷಾರ್ಥಿ ಆಗಿದ್ದೇನೆ, ನನ್ನಿಂದ ಈಗಲೂ ತಪ್ಪಾಗುತ್ತದೆ ಎಂದು ಅನ್ಯರಿಗೆ ಹೇಳುತ್ತೀರೇನು? ಪುರುಷಾರ್ಥಿ ಅಂದರೆ ನನ್ನಲ್ಲಿ ಏನೆಲ್ಲ ಕೊರತೆ ಇದೆ, ದುರ್ಬಲತೆ ಇದೆ, ನಾನು ಏನೆಲ್ಲ ತಪ್ಪನ್ನು ಮಾಡುತ್ತಿದ್ದೇನೆ, ಆ ತಪ್ಪನ್ನು ನಾನು ಇನ್ನೂ ಮಾಡಬಹುದು. ಏಕೆಂದರೆ ನಾನು ಪುರುಷಾರ್ಥಿ ಆಗಿದ್ದೇನೆ ಎಂದು ಅರ್ಥ ಮಾಡಿಕೊಳ್ಳಬಾರದು. ಪುರುಷಾರ್ಥಿ ಅಂದರೆ ಮಾಡಿದ ತಪ್ಪನ್ನು ಬಾರಿ ಬಾರಿಗೂ ಮಾಡುವುದಕ್ಕೆ ಪುರುಷಾರ್ಥಿ ಎಂದು ಕರೆಯುವುದಿಲ್ಲ. ಪುರುಷಾರ್ಥಿ ಅಂದರೆ ಒಮ್ಮೆ ಮಾಡಿದ ತಪ್ಪನ್ನು ಇನ್ನೊಮ್ಮೆ ಮಾಡಲೇಬಾರದು. ಒಮ್ಮೆ ಯಾವುದಾದರೂ ಮಾತಿನ ಬಗ್ಗೆ ಬಾಬಾ ತಿಳಿಸಿದ ನಂತರ ಪುನಃ ಬಾಬಾ ಆ ಮಾತಿನ ಬಗ್ಗೆ ನಮಗೆ ತಿಳಿಸುವ ಅವಶ್ಯಕತೆ ಇರಬಾರದು. ಅದಕ್ಕೆ ಸತ್ಯ ಪುರುಷಾರ್ಥ ಎಂದು ಕರೆಯುತ್ತಾರೆ. ಈ ರೀತಿ ಪುರುಷಾರ್ಥವನ್ನು ಮಾಡಬೇಕು ಎಂದು ಮಮ್ಮ ಎಲ್ಲಾ ಮಕ್ಕಳಿಗೂ ಹೇಳುತ್ತಿದ್ದರು. ಮಮ್ಮ ಸ್ವಯಂ ಬಾಬಾರವರಿಂದ ಒಮ್ಮೆ ಒಂದು ಮಾತಿನ ಬಗ್ಗೆ ಶಿಕ್ಷಣವನ್ನು ಪಡೆದುಕೊಂಡರೆ ಜೀವನದಲ್ಲಿ ಎಂದೂ ಕೂಡ ಪುನಃ ಆ ಮಾತಿನ ಧಾರಣೆಯಲ್ಲಿ ತಪ್ಪುತ್ತಿರಲಿಲ್ಲ. ಬಾಬಾ ಮಮ್ಮರವರನ್ನು ಯಜ್ಞದ ಜವಾಬ್ದಾರಿಗೆ ನಿಮಿತ್ತರನ್ನಾಗಿ ಮಾಡಿದರು. ಯಜ್ಞವನ್ನು ನೋಡಿಕೊಳ್ಳಲು ಬಾಬಾ ಮಮ್ಮರವರನ್ನು ನಿಮಿತ್ತ ಮಾಡಿದರು. ಏಕೆಂದರೆ ಮಮ್ಮ ಸ್ವಲ್ಪ ಸಮಯದಲ್ಲಿ ಅನೇಕ ಗುಣಗಳನ್ನು ತಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಂಡಿದ್ದರು. ಯಾವ ಗುಣವನ್ನು ಧಾರಣೆ ಮಾಡಿಕೊಳ್ಳಲು ಇಲ್ಲಿಯವರೆಗೂ ನಾವು ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ, ಆ ಎಲ್ಲಾ ಗುಣವನ್ನು ಮಮ್ಮ ಬಾಬಾ ಹೇಳಿದ ತಕ್ಷಣ ತಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಂಡು ಬಿಟ್ಟರು. ಸಂಸ್ಕಾರವನ್ನು ಬದಲಾಯಿಸಿಕೊಳ್ಳಬೇಕು ಎಂದು ಮಮ್ಮ ಬಯಸಲಿಲ್ಲ. ತಕ್ಷಣ ಸಂಸ್ಕಾರವನ್ನು ಮಮ್ಮ ಬೇಗ ಪರಿವರ್ತನೆ ಮಾಡಿಕೊಂಡು ಬಿಟ್ಟರು. ನಾವು ಈಗಲೂ ಕೂಡ ಹೇಳುತ್ತೇವೆ, ನಾನು ಸಂಸ್ಕಾರವನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು ಎಂದು ಬಯಸುತ್ತೇನೆ, ಆದರೆ ನನ್ನ ಸಂಸ್ಕಾರ ಪರಿವರ್ತನೆ ಆಗುತ್ತಿಲ್ಲ ಎಂದು. ಆದರೆ ಮಮ್ಮ ಬೇಗ ತಮ್ಮ ಸಂಸ್ಕಾರವನ್ನು ಪರಿವರ್ತನೆ ಮಾಡಿಕೊಂಡರು. ಇದು ಮಮ್ಮರವರ ಚಮತ್ಕಾರ ಆಗಿತ್ತು. ಮಮ್ಮರವರಿಗೆ ಬಹಳಷ್ಟು ದೃಢವಾದ ನಿಶ್ಚಯ ಇತ್ತು, ಅಟೂಟವಾದ ನಿಶ್ಚಯ ಇತ್ತು. ನಿಶ್ಚಯದ ಮಾತಿಗೋಸ್ಕರ ಅನೇಕ ಪರೀಕ್ಷೆಗಳು ಮಮ್ಮರವರ ಸಮ್ಮುಖಕ್ಕೆ ಬಂತು. ಒಂದು ಮಾತಿನ ನಿಶ್ಚಯ ಅಲ್ಲ, ಎಲ್ಲಾ ಮಾತಿನಲ್ಲೂ ಕೂಡ ಮಮ್ಮ ನಿಶ್ಚಯವನ್ನು ಇಟ್ಟುಕೊಂಡಿದ್ದರು. ಎಲ್ಲಾ ಮಕ್ಕಳಿಗೂ ಪರಮಾತ್ಮ ತಂದೆಯ ಬಗ್ಗೆ ಒಂದೇ ರೀತಿ ನಿಶ್ಚಯ ಇರುವುದಿಲ್ಲ. ಕೆಲವರು ಒಪ್ಪಿಕೊಳ್ಳುತ್ತಾರೆ ಪರಮಾತ್ಮ ತಂದೆ ಬಂದಿದ್ದಾರೆ, ಶಿವ ತಂದೆ ಬಂದಿದ್ದಾರೆ ಎಂದು ಕೆಲವರು ಸ್ವೀಕಾರ ಮಾಡುತ್ತಾರೆ. ಜಗತ್ತು ಬಹಳ ಕೆಟ್ಟು ಹೋಗಿದೆ ಅನ್ನುವ ಮಾತನ್ನು ಕೂಡ ಸ್ವೀಕಾರ ಮಾಡುತ್ತಾರೆ. ಆದರೆ ಈ ಜಗತ್ತು ವಿನಾಶ ಆಗುತ್ತದೆ, ಈ ವಿನಾಶ ಹೇಗೆ ಆಗುತ್ತದೆ ಅನ್ನುವುದು ಅನೇಕರಿಗೆ ಅರ್ಥ ಆಗುವುದಿಲ್ಲ. ಕಲ್ಪದ ಆಯಸ್ಸು 5000 ವರ್ಷ ಅನ್ನುವುದು ಕೂಡ ಅನೇಕರಿಗೆ ಅರ್ಥ ಆಗುವುದಿಲ್ಲ. ಅನೇಕರ ಬುದ್ಧಿಯಲ್ಲಿ ಈ ಮಾತಿನ ನಿಶ್ಚಯ ಕುಳಿತುಕೊಳ್ಳುವುದಿಲ್ಲ. ಪ್ರತಿದಿನ ಕ್ಲಾಸಿಗೆ ಬರುತ್ತಿರುತ್ತಾರೆ, ಮುರುಳಿಯನ್ನು ಕೇಳುತ್ತಿರುತ್ತಾರೆ, ನಾನು ಪರಮಾತ್ಮ ತಂದೆಗೆ ಮಗು ಆಗಿದ್ದೇನೆ ಎಂದು ಹೇಳಿಕೊಳ್ಳುತ್ತಾರೆ. ಆದರೆ ಮನಸ್ಸಿನಲ್ಲಿ ಸಂಪೂರ್ಣ ನಿಶ್ಚಯ ಇರುವುದಿಲ್ಲ. ಯಾವ ನಿಶ್ಚಯ 100% ಇರಬೇಕು, ಆ ನಿಶ್ಚಯ ಮಕ್ಕಳ ಮನಸ್ಸಿನಲ್ಲಿ ಸಂಪೂರ್ಣ ಇರುವುದಿಲ್ಲ.
ಒಂದನೆಯದಾಗಿದೆ ಸಂಪೂರ್ಣ ನಿಶ್ಚಯ, ಇನ್ನೊಂದು ದೃಢ ನಿಶ್ಚಯ. ಮಮ್ಮ ನಿಶ್ಚಯದ ಮಾತಿನಲ್ಲಿ ಎಂದೂ ಅಲುಗಾಡಲಿಲ್ಲ. ಮಮ್ಮಾರವರಿಗೆ ಬಾಬಾರವರ ಬಗ್ಗೆ ಸಂಪೂರ್ಣ ನಿಶ್ಚಯ ಇತ್ತು, ದೃಢ ನಿಶ್ಚಯ ಇತ್ತು. ಜ್ಞಾನದಲ್ಲಿ ಬಹಳಷ್ಟು ಪ್ರಗತಿಯನ್ನು ಹೊಂದಲು ನಿಶ್ಚಯ ಬುದ್ಧಿಯವರಾಗಬೇಕು. ಮಮ್ಮಾರವರು ನಿಶ್ಚಯ ಬುದ್ಧಿ ಉಳ್ಳವರಾಗಿರುವ ಕಾರಣ ಜ್ಞಾನದಲ್ಲಿ ಮಮ್ಮ ಬಹಳ ಮುಂದೆ ಹೋದರು. ಕೆಲವರು ಹೇಳುತ್ತಿದ್ದರು ಸ್ವಲ್ಪ ಸ್ವಲ್ಪ ಅಂತರ ಈಗಲೂ ಇದೆ ಎಂದು. ಮೊದಲು ಆಳವಾದ ಮಾತನ್ನು, ಸೂಕ್ಷ್ಮ ಮಾತನ್ನು ಎಲ್ಲರೂ ಅರ್ಥ ಮಾಡಿಕೊಂಡಿರಲಿಲ್ಲ. ಬಾಬಾ ಮೊದಲು ಸಣ್ಣ ಸಣ್ಣ ಮಾತನ್ನು ತಿಳಿಸಿದ್ದರು, ನಂತರ ಬಾಬಾ ವಿಸ್ತಾರವಾಗಿ ಜ್ಞಾನವನ್ನು ತಿಳಿಸಿದರು. ಮಕ್ಕಳು ಜ್ಞಾನದ ಕಡೆ ಗಮನ ಕೊಡುವಾಗ ಮಕ್ಕಳ ನಿಶ್ಚಯದಲ್ಲಿ ಸ್ವಲ್ಪ ಸ್ವಲ್ಪ ಅಂತರ ಇತ್ತು. ಮೊದಲು ಬಾಬಾ ಆತ್ಮ ಅಂಗುಷ್ಠಾಕಾರದಲ್ಲಿ ಇದೆ ಎಂದು ಹೇಳಿದರು. ನಂತರ ಬಾಬಾ ಹೇಳಿದರು ಆತ್ಮ ಜ್ಯೋತಿರ್ಬಿಂದು ಎಂದು. ಅಂಗುಷ್ಠಾಕಾರ ಅಂದರೆ ದೊಡ್ಡದು, ಜ್ಯೋತಿರ್ಬಿಂದು ಅಂದರೆ ಸಣ್ಣದು. ಆತ್ಮ ಅಂಗುಷ್ಠಾಕಾರದಲ್ಲಿ ಇದೆ ಎಂದು ಉಪನಿಷತ್ನಲ್ಲೂ ಕೂಡ ಇದೆ. ಮೊಟ್ಟ ಮೊದಲು ಬಾಬಾ ಹೇಳುತ್ತಿದ್ದರು ಆತ್ಮ ಅಂಗುಷ್ಠಾಕಾರದಲ್ಲಿ ಇದೆ ಎಂದು. ನಂತರ ಬಾಬಾ ಹೇಳಿದರು ಆತ್ಮ ಬಹಳಷ್ಟು ಸೂಕ್ಷ್ಮ ಎಂದು. ಆಗ ಅನೇಕ ಮಕ್ಕಳಿಗೆ ಬಾಬಾರವರ ಮಾತಿನ ಬಗ್ಗೆ ನಿಶ್ಚಯ ಕಡಿಮೆ ಆಯಿತು, ಸಂಶಯ ಬಂತು. ಆದರೆ ಮಮ್ಮ ನಿಶ್ಚಯದಲ್ಲಿ ಅಟಲ ಆಗಿದ್ದರು. ಯಾವ ಮಕ್ಕಳಿಗೆ ಸಂಶಯ ಬಂದಿತ್ತೋ ಮಮ್ಮ ಅವರಿಗೂ ಕೂಡ ಜ್ಞಾನದ ಸ್ಪಷ್ಟೀಕರಣವನ್ನು ನೀಡಿ ಪರಮಾತ್ಮ ತಂದೆ ಏನು ಹೇಳುತ್ತಾರೋ ಅದು ಸತ್ಯ, ಪರಮಾತ್ಮ ತಂದೆ ಆಳವಾದ ಮಾತನ್ನು ಈಗ ನಮಗೆ ತಿಳಿಸುತ್ತಿದ್ದಾರೆ, ಆದ್ದರಿಂದ ನಾವು ಎಂದೂ ಪರಮಾತ್ಮ ತಂದೆಯ ಮಾತಿನಲ್ಲಿ ಸಂಶಯ ಬುದ್ಧಿ ಉಳ್ಳವರಾಗಬಾರದು ಎಂದು ಮಮ್ಮ ಹೇಳುತ್ತಿದ್ದರು. ಒಮ್ಮೆ ಮಮ್ಮ ಕೋರ್ಟ್ಗೆ ಹೋಗಬೇಕಾಯಿತು. ಮಮ್ಮ ಬಹಳ ಸಣ್ಣ ಕನ್ಯೆ ಆಗಿದ್ದರು. ಮಮ್ಮ ಕೋರ್ಟ್ಗೆ ಹೋದಾಗ ಕೋರ್ಟ್ನಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಕುಳಿತಿದ್ದರು. ಮಮ್ಮಾರವರಿಗೆ ಅಷ್ಟೆಲ್ಲ ದೊಡ್ಡ ವ್ಯಕ್ತಿಗಳ ಸಮ್ಮುಖದಲ್ಲಿ ಪ್ರಶ್ನೆಯನ್ನು ಕೇಳಲಾಯಿತು. ದಾದಾ ಲೇಖರಾಜ್ ನಿಮ್ಮನ್ನು ಏಕೆ ದತ್ತು ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆ ಎಂದು. ಆಗ ಮಮ್ಮ ಹೇಳಿದರು ದಾದಾ ಲೇಖರಾಜ್ ನಮಗೆ ತಂದೆ ಆಗಿದ್ದಾರೆ, ಪಿತಾಮಹ ಆಗಿದ್ದಾರೆ. ತಂದೆ ಮಕ್ಕಳನ್ನು ಮಡಿಲಿನ ಮಕ್ಕಳನ್ನಾಗಿ ಮಾಡಿಕೊಂಡರೆ, ದತ್ತು ಮಕ್ಕಳನ್ನಾಗಿ ಮಾಡಿಕೊಂಡರೆ ಅದರಲ್ಲಿ ಏನು ತಪ್ಪಿದೆ? ಮಕ್ಕಳನ್ನು ದತ್ತು ತೆಗೆದುಕೊಂಡರೆ ಅದೇನು ತಪ್ಪಿನ ಮಾತೇನು ಎಂದು ಮಮ್ಮ ಕೇಳಿದರು. ನೀವು ಎಂತಹ ಪ್ರಶ್ನೆಯನ್ನು ಕೇಳುತ್ತಿದ್ದೀರಾ? ಈ ಪ್ರಶ್ನೆ ಶೋಭಿಸುತ್ತದೆಯಾ ಎಂದು ಮಮ್ಮ ಸ್ವಯಂ ಕೇಳಿದರು. ನೀವೂ ಕೂಡ ತಂದೆಯಾಗಿದ್ದೀರಾ, ನೀವು ಎಂದೂ ಕೂಡ ನಿಮ್ಮ ಮಕ್ಕಳನ್ನು ಮಡಿಲಿನಲ್ಲಿ ಕೂರಿಸಿಕೊಂಡಿಲ್ಲ ಏನು? ಮಕ್ಕಳನ್ನು ನೀವು ಮಡಿಲಿನಲ್ಲಿ ಕೂರಿಸಿಕೊಂಡಿದ್ದೀರಾ ಅಂದ ಮೇಲೆ ನಾವು ಬಾಬಾರವರಿಗೆ ಮಡಿಲಿನ ಮಕ್ಕಳಾದರೆ ನಿಮಗೇನು ತೊಂದರೆ ಎಂದು ಮಮ್ಮ ಕೇಳಿದರು. ಮಮ್ಮ ಬಹಳ ಕಠೋರವಾಗಿ ಉತ್ತರವನ್ನು ನೀಡಿದರು. ಮಮ್ಮ ಉತ್ತರವನ್ನು ಕೊಡುವಾಗ ಸ್ವಲ್ಪ ಕೂಡ ಸಂಕೋಚ ಪಡಲಿಲ್ಲ. ಮಮ್ಮ ಉತ್ತರವನ್ನು ಕೊಡುವಾಗ ನಾಚಿಕೆ ಪಡಲಿಲ್ಲ. ಏಕೆಂದರೆ ಮಮ್ಮಾರವರಿಗೆ ಗೊತ್ತಿತ್ತು ಬಾಬಾರವರ ಮನಸ್ಸು ಬಹಳ ನಿರ್ಮಲ ಇದೆ, ಬಹಳ ಶುದ್ಧ ಇದೆ. ಈಗ ನಾವು ಪರಮಾತ್ಮ ತಂದೆಗೆ ಮಡಿಲಿನ ಮಕ್ಕಳಾಗಿದ್ದೇವೆ. ಪರಮಾತ್ಮ ತಂದೆಯ ಮಡಿಲು ಸ್ವರ್ಗದ ರಾಜ್ಯಭಾಗ್ಯಕ್ಕಿಂತ ಶ್ರೇಷ್ಠ ಆಗಿದೆ. ಅಂತಹ ಶ್ರೇಷ್ಠ ಮಡಿಲು ಈಗ ನಮಗೆ ಸಿಕ್ಕಿದೆ ಎಂದು ಮಮ್ಮಾರವರಿಗೆ ಗೊತ್ತಿತ್ತು. ಮಮ್ಮ ಹೇಳಿದರು ಯಾರು ಪರಮಾತ್ಮ ತಂದೆಯ ಮಡಿಲಿಗೆ ಅಧಿಕಾರಿಗಳಾಗುತ್ತಾರೋ, ಪರಮಾತ್ಮ ತಂದೆಯ ಮಡಿಲಿನಲ್ಲಿ ಕುಳಿತುಕೊಳ್ಳುತ್ತಾರೋ ಅವರು ಈಶ್ವರನ ಆಸ್ತಿಗೆ ಅಧಿಕಾರಿಗಳಾಗುತ್ತಾರೆ. ಈ ನಿಶ್ಚಯ ಮಮ್ಮಾರವರಿಗೆ ಅಟಲವಾಗಿತ್ತು. ಮಮ್ಮ ಈ ನಿಶ್ಚಯದಲ್ಲಿ ಎಂದೂ ಸಂಶಯ ಬರಲು ಬಿಡಲಿಲ್ಲ. ಅನೇಕ ಬಾರಿ ವ್ಯಕ್ತಿಗಳು ಕೋರ್ಟ್ನಲ್ಲಿ ನಿಂತಾಗ ಸ್ವಯಂನ್ನು ರಕ್ಷಣೆ ಮಾಡಿಕೊಳ್ಳುವುದಕ್ಕೋಸ್ಕರ ಇಲ್ಲಿಯ ಮಾತನ್ನು ಅಲ್ಲಿ ಹೇಳುತ್ತಾರೆ, ಅಲ್ಲಿಯ ಮಾತನ್ನು ಇಲ್ಲಿ ಹೇಳುತ್ತಾರೆ, ಉಲ್ಟಾ ಮಾತನ್ನು ಹೇಳಿ ಸ್ವಯಂನ್ನು ರಕ್ಷಣೆ ಮಾಡಿಕೊಳ್ಳಲು ಪ್ರಯತ್ನ ಪಡುತ್ತಾರೆ. ಈಗ ಸುಳ್ಳು ಹೇಳಿದರೆ ಏನಾಯಿತು, ನಂತರ ಈ ಮಾತನ್ನು ನೋಡಿಕೊಂಡರಾಯಿತು ಎಂದು ಜಗತ್ತಿನ ಜನ ವಿಚಾರ ಮಾಡುತ್ತಾರೆ. ಈಗ ನಾವೇಕೆ ಕಷ್ಟದಲ್ಲಿ ಸಿಕ್ಕಿಹಾಕಿಕೊಳ್ಳಬೇಕು ಎಂದು ಜನ ವಿಚಾರ ಮಾಡುತ್ತಾರೆ. ಈಗ ಈ ರೀತಿ ಹೇಳಿ ಸ್ವಯಂನ್ನು ರಕ್ಷಣೆ ಮಾಡಿಕೊಂಡರೆ ಸಾಕು ಎಂದು ಕೋರ್ಟ್ನಲ್ಲಿ ಜನ ವಿಚಾರ ಮಾಡುತ್ತಾರೆ. ಆದರೆ ಮಮ್ಮ ಈ ರೀತಿ ಇರಲಿಲ್ಲ. ಮಮ್ಮಾರವರಿಗೆ ಶಕ್ತಿ ರೂಪ ಎಂದು ಕರೆಯಲಾಗುತ್ತದೆ. ಮಮ್ಮ ನಾನು ಶಕ್ತಿ ಸ್ವರೂಪ ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆಗಿದ್ದರು. ಮಮ್ಮ ನಾನು ಶಕ್ತಿಶಾಲಿ ಆತ್ಮ ಅನ್ನುವ ನಿಶ್ಚಯವನ್ನು ಪಕ್ಕಾ ಮಾಡಿಕೊಂಡಿದ್ದರು. ದೃಢ ನಿಶ್ಚಯ, ಸಂಪೂರ್ಣ ನಿಶ್ಚಯ, ಅಟಲ ನಿಶ್ಚಯ ಮಮ್ಮಾರವರಲ್ಲಿ ಇತ್ತು. ಮಮ್ಮ ಶಕ್ತಿಯಿಂದ ಭರ್ಪೂರಾಗಿ ಶಕ್ತಿ ಸ್ವರೂಪದಲ್ಲಿ ಸ್ಥಿತಾಗಿ ಕೋರ್ಟ್ಗೆ ಹೋಗಿದ್ದರು. ಪ್ರತಿಯೊಬ್ಬರು ಸ್ವಯಂನ ನಿಶ್ಚಯವನ್ನು ನೋಡಿಕೊಳ್ಳಬೇಕು. ನನಗೆ ಪರಮಾತ್ಮ ತಂದೆಯ ಬಗ್ಗೆ ಮಮ್ಮಾರವರಂತೆ ಸಂಪೂರ್ಣ ನಿಶ್ಚಯ ಇದೆಯಾ, ಅಟಲ ನಿಶ್ಚಯ ಇದೆಯಾ, ದೃಢ ನಿಶ್ಚಯ ಇದೆಯಾ? ಮಮ್ಮ ಎಂದೂ ಕೂಡ ತಮ್ಮ ಜೀವನದಲ್ಲಿ ನಿಶ್ಚಯ ಅಲುಗಾಡುವಂತಹ ಯಾವ ಮಾತನ್ನೂ ಆಡಲೇ ಇಲ್ಲ. ಮಮ್ಮಾರವರಿಗೆ ಎಂತಹ ಪರಿಸ್ಥಿತಿ ಬಂದರೂ ಕೂಡ ಬಾಬಾರವರ ಬಗ್ಗೆ ಎಂದೂ ಮಮ್ಮಾರವರಿಗೆ ಸ್ವಲ್ಪ ಕೂಡ ಸಂಶಯ ಬರಲೇ ಇಲ್ಲ. ಅನೇಕರು ಹೇಳುತ್ತಾರೆ
ಸಂಪೂರ್ಣ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿದರೆ ಜಗತ್ತು ಹೇಗೆ ನಡೆಯುತ್ತದೆ, ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿದರೆ ಜಗತ್ತು ಹೇಗೆ ಬೆಳೆಯುತ್ತದೆ ಎಂದು ಜನ ಪ್ರಶ್ನೆಯನ್ನು ಕೇಳುತ್ತಿದ್ದರು. ಪುನಃ ಹೇಳುತ್ತಿದ್ದರು, ನೀವು ಸ್ವಯಂ ವಿಕಾರದಿಂದ ಜನ್ಮವನ್ನು ಪಡೆದುಕೊಂಡಿದ್ದೀರಾ, ಈಗ ನಮಗೆ ಹೇಳುತ್ತೀರಾ ವಿಕಾರಕ್ಕೆ ವಶ ಆಗಬೇಡಿ, ಪವಿತ್ರ ಆಗಿ ಎಂದು. ಈ ರೀತಿ ನೀವೇಕೆ ಹೇಳುತ್ತೀರಾ ಎಂದು ಕೇಳುತ್ತಿದ್ದರು. ಮಮ್ಮ ಈ ಪ್ರಶ್ನೆಗೆ ಬಹಳಷ್ಟು ನಿರ್ಭಯತೆಯಿಂದ ಉತ್ತರವನ್ನು ನೀಡುತ್ತಿದ್ದರು. ಅನೇಕ ಬಾರಿ ಜನ ಹೇಳುತ್ತಿದ್ದರು, ಯಾರು ಲಡ್ಡು ತಿಂದಿಲ್ಲವೋ ಅವರಿಗೆ ಲಡ್ಡುನ ರುಚಿ ಹೇಗೆ ಗೊತ್ತು, ಯಾರು ಉಂಡೆಯನ್ನು ತಿಂದೇ ಇಲ್ಲವೋ ಅವರಿಗೆ ಉಂಡೆಯ ರುಚಿ ಏನು ಗೊತ್ತು ಎಂದು ಹೇಳುತ್ತಿದ್ದರು. ಕನ್ಯರಾದ ನಿಮಗೆ ಗೃಹಸ್ಥ ಜೀವನದ ಬಗ್ಗೆ ಏನು ಗೊತ್ತು ಎಂದು ಕೇಳುತ್ತಿದ್ದರು. ಮನೆ ಪರಿವಾರದಲ್ಲಿರುವ ಖುಷಿ ನಿಮಗೆ ಏನು ಗೊತ್ತು ಎಂದು ಕೇಳುತ್ತಿದ್ದರು. ನಿಮಗೆ ಗೃಹಸ್ಥದ ಬಗ್ಗೆ ಅನುಭವ ಇಲ್ಲ, ನೀವೇನು ನಮಗೆ ಹೇಳುತ್ತೀರಾ ಎಂದು ಜನ ಕೇಳಿದಾಗ ಮಮ್ಮ ಹೇಳುತ್ತಿದ್ದರು ಬೆಂಕಿ ನಮ್ಮ ಕೈಯನ್ನು ಸುಡುತ್ತದೆ ಎಂದು ಗೊತ್ತಿದ್ದ ಮೇಲೆ ಬೆಂಕಿಯಲ್ಲಿ ಕೈಯಿಟ್ಟು ಕೈಯನ್ನು ಸುಟ್ಟುಕೊಂಡು ಯಾರಾದರೂ ಅನುಭವ ಮಾಡುತ್ತಾರೇನು? ಈಗ ನಾವು ನಮ್ಮ ಜೀವನದಲ್ಲಿ ಅರ್ಥ ಮಾಡಿಕೊಂಡಿದ್ದೇವೆ ಈ ವಿಕಾರಗಳು ನಮ್ಮನ್ನು ಸುಡುತ್ತದೆ ಎಂದು. ಈಗ ನಮಗೆ ಅರ್ಥ ಆಗಿದೆ ಅಂದ ಮೇಲೆ ನಾವೇಕೆ ನಮ್ಮನ್ನು ಸುಟ್ಟುಕೊಳ್ಳಬೇಕು ಎಂದು ಮಮ್ಮ ಹೇಳುತ್ತಿದ್ದರು. ನೀವು ವಿಕಾರಿಗಳಾಗಿದ್ದೀರಾ, ಈ ವಿಕಾರದಿಂದ ನೀವೇನಾದರೂ ಸುಖವನ್ನು ಪಡೆದುಕೊಂಡಿದ್ದೀರಾ ಹೇಳಿ ಎಂದು ಮಮ್ಮ ಕೇಳುತ್ತಿದ್ದರು. ಸುಖ ಅಂತೂ ನಿಮಗೆ ಸಿಕ್ಕಿಲ್ಲ ಅಂದ ಮೇಲೆ ಮಮ್ಮ ಹೇಳುತ್ತಿದ್ದರು, ನಾವು ನಿರ್ವಿಕಾರಿಗಳಾಗಿ ಸಂಪೂರ್ಣ ಸುಖಿಗಳಾಗಿದ್ದೇವೆ. ಮಮ್ಮ ಸಂಪೂರ್ಣ ನಿಶ್ಚಯದಿಂದ ನಿರ್ಭಯತೆಯಿಂದ ತಕ್ಷಣ ಉತ್ತರವನ್ನು ಕೊಡುತ್ತಿದ್ದರು. ಈ ರೀತಿ ತಕ್ಷಣ ಜ್ಞಾನದ ಬಗ್ಗೆ ಸ್ಪಷ್ಟವಾಗಿ ಉತ್ತರ ಕೊಡುವ ಬಹಳ ದೊಡ್ಡ ವಿಶೇಷತೆ ಮಮ್ಮಾರವರಲ್ಲಿ ಇತ್ತು. ಅನೇಕ ಬಾರಿ ಅನೇಕ ಮಕ್ಕಳಿಗೆ ಈ ಪ್ರಶ್ನೆ ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತಿತ್ತು, ಬಾಬಾ ಮಮ್ಮಾರವರನ್ನೇ ಏಕೆ ಮುಂದಿಟ್ಟಿದ್ದಾರೆ, ಬಾಬಾ ಮಮ್ಮಾರವರನ್ನೇ ಏಕೆ ಆರಿಸಿಕೊಂಡಿದ್ದಾರೆ ಎಂದು. ಒಂದನೆಯ ಮಾತು ಅಂದರೆ ನಿಶ್ಚಯದ ಮಾತು, ಎರಡನೆಯ ಮಾತು ಅಂದರೆ ಪವಿತ್ರತೆಯ ಮಾತು. ಪವಿತ್ರತೆ ಅಂದರೆ ಕೇವಲ ಬ್ರಹ್ಮಚರ್ಯ ಅಲ್ಲ, ಪವಿತ್ರತೆ ಅಂದರೆ ಮನ ವಚನ ಕರ್ಮದಲ್ಲಿ ಪವಿತ್ರತೆ, ಸಂಪೂರ್ಣ ವಿಕಾರಗಳ ಮೇಲೆ ವಿಜಯವನ್ನು ಪಡೆದುಕೊಳ್ಳುವುದು ಪವಿತ್ರತೆ ಆಗಿದೆ. ಸಂಪೂರ್ಣ ಪವಿತ್ರತೆಯ ಮಾತಿನಲ್ಲಿ, ಸಂಪೂರ್ಣ ನಿಶ್ಚಯದ ಮಾತಿನಲ್ಲಿ ಮಮ್ಮ ಪಾಸಾಗಿದ್ದರು. ಮಮ್ಮಾರವರ ಮನಸ್ಸು ಬಹಳ ಶುದ್ಧವಾಗಿತ್ತು. ಮಮ್ಮಾರವರ ಮನಸ್ಸು ಎಷ್ಟು ಶುದ್ಧವಾಗಿತ್ತು ಅಂದರೆ ಮಮ್ಮಾರವರ ಸಮ್ಮುಖಕ್ಕೆ ಯಾರೇ ಹೋದರೂ ಕೂಡ ಅವರು ಮಮ್ಮಾರವರಿಗೆ ಶರಣಾಗಿ ಮಮ್ಮಾರವರ ಕಾಲಿಗೆ ನಮಸ್ಕಾರ ಮಾಡುತ್ತಿದ್ದರು. ಎಂತಹ ವಿಕಾರಿ ವ್ಯಕ್ತಿ ಮಮ್ಮಾರವರ ಸಮ್ಮುಖಕ್ಕೆ ಹೋದರೂ ಕೂಡ ಮಾ ಮಾ ಎಂದು ಬಾಯಿಂದ ಹೇಳಲು ಪ್ರಾರಂಭ ಮಾಡುತ್ತಿದ್ದರು. 70 ವರ್ಷದ ವಯಸ್ಸಿನ ವ್ಯಕ್ತಿ ಇರಬಹುದು, 20 ವರ್ಷದ ಯುವಕ ಇರಬಹುದು, ಎಲ್ಲರೂ ಮಮ್ಮಾರವರನ್ನು ನೋಡಿದ ತಕ್ಷಣ ಮಮ್ಮ ಮಮ್ಮ ನನ್ನ ಅಮ್ಮ ನನ್ನ ಮಾ ಅನ್ನುವ ಶಬ್ದ ಜನರ ಬಾಯಿಂದ ಬರುತ್ತಿತ್ತು. ಮಮ್ಮಾರವರನ್ನು ಮಿಲನ ಮಾಡಿದಾಗ ಅನೇಕರಿಗೆ ದೇವಿಯ ಸಾಕ್ಷಾತ್ಕಾರ ಆಗುತ್ತಿತ್ತು. ಮಮ್ಮಾರವರನ್ನು ಮಿಲನ ಮಾಡುವುದಕ್ಕೋಸ್ಕರ ದೇವತೆಗಳ ಪೂಜಾರಿಗಳು ಕೂಡ ಬರುತ್ತಿದ್ದರು, ಅನೇಕ ದೇವಿಯರ ಪೂಜಾರಿಗಳು ಬರುತ್ತಿದ್ದರು. ಅವರು ಪತ್ರಿಕೆಯಲ್ಲಿ ಓದಿದ್ದರು ಮಮ್ಮಾರವರ ಮೂಲಕ ದೇವಿಯ ಸಾಕ್ಷಾತ್ಕಾರ ಆಗುತ್ತದೆ ಎಂದು. ಅವರು ಮಮ್ಮಾರವರನ್ನು ಮಿಲನ ಮಾಡಲು ಬಂದ ತಕ್ಷಣ ಮಮ್ಮಾರವರನ್ನು ನೋಡಿ ಮಮ್ಮಾರವರ ಸಮ್ಮುಖದಲ್ಲಿ ಸಂಪೂರ್ಣವಾಗಿ ಶರಣಾಗಿ ಬಿಡುತ್ತಿದ್ದರು, ಮಮ್ಮಾರವರ ಮುಂದೆ ನಮಸ್ಕಾರ ಮಾಡುತ್ತಿದ್ದರು. ಸಣ್ಣ ಮಕ್ಕಳಂತೆ ಅಮ್ಮ ಅಮ್ಮ ಮಮ್ಮ ಮಮ್ಮ ಎಂದು ಕರೆಯುತ್ತಿದ್ದರು. ಆ ವ್ಯಕ್ತಿಗಳ ಕಣ್ಣಿಂದ ಪ್ರೇಮದ ಆನಂದ ಭಾಷ್ಮ ಬರುತ್ತಿತ್ತು. ಮಾತು ಒಂದೇ ಆಗಿತ್ತು, ಇಲ್ಲಿ ಏನು ಜಾದು ನಡೆಯುತ್ತಿದೆ ಎಂದು ಎಲ್ಲರ ಮನಸ್ಸಿನಲ್ಲೂ ಪ್ರಶ್ನೆ ಇತ್ತು. ಮಮ್ಮಾರವರ ನೇತ್ರದಲ್ಲಿ ಅಂತಹ ಒಂದು ಚಮತ್ಕಾರ ಮಾಡುವ ಶಕ್ತಿ ಇತ್ತು, ಎಲ್ಲರನ್ನು ಪರಿವರ್ತನೆ ಮಾಡುವಂತಹ ಶಕ್ತಿ ಇತ್ತು. ಅದರ ಪ್ರಭಾವವನ್ನು ನಾವು ಈ ಕಣ್ಣಿನಿಂದ ನೋಡಿದ್ದೇವೆ ಎಂದು ಜಗದೀಶ್ ಬಾಯಿಜಿ ಹೇಳುತ್ತಾರೆ. ಮಮ್ಮಾರವರ ವ್ಯಕ್ತಿತ್ವ ಬಹಳಷ್ಟು ಪ್ರಭಾವವನ್ನು ಬೀರುವ ವ್ಯಕ್ತಿತ್ವ ಆಗಿತ್ತು. ಮಮ್ಮಾರವರ ಮನಸ್ಸಿನ ಪ್ರಕಂಪನಗಳು ಬಹಳಷ್ಟು ಶಕ್ತಿಶಾಲಿಯಾಗಿತ್ತು. ಮಮ್ಮಾರವರ ಮನಸ್ಸಿನ ಶಕ್ತಿಯ ಪ್ರಕಂಪನಗಳು ಅನೇಕ ವ್ಯಕ್ತಿಗಳ ಮೇಲೆ ಪ್ರಭಾವವನ್ನು ತೋರಿಸುತ್ತಿತ್ತು. ಮಮ್ಮಾರವರನ್ನು ನೋಡಿದ ತಕ್ಷಣ ಎಲ್ಲರಿಗೂ ಅನುಭವ ಆಗುತ್ತಿತ್ತು, ಈ ಸಂಸ್ಥೆ ಬಹಳ ಒಳ್ಳೆಯ ಸಂಸ್ಥೆಯಾಗಿದೆ, ಈ ಸಂಸ್ಥೆಯಲ್ಲಿ ಬಹಳ ಒಳ್ಳೆಯ ಧಾರಣೆಗಳನ್ನು ಮಾಡಿಕೊಳ್ಳುತ್ತಾರೆ, ಇಲ್ಲಿ ಒಳ್ಳೆಯ ಮಾತನ್ನು ಧಾರಣೆ ಮಾಡಿಕೊಳ್ಳುವುದನ್ನು ಕಲಿಸುತ್ತಾರೆ. ಹೇಗೆ ಪರಮಾತ್ಮ ತಂದೆ ಹೇಳುತ್ತಾರೆ, ಮಕ್ಕಳಾದ ನೀವು ಶೋಕೇಶ್ನ ಶೋಪೀಸ್ ಆಗಿದ್ದೀರಾ ಎಂದು. ಆದರೆ ಮಮ್ಮ ಸ್ವಯಂ ಪರಮಾತ್ಮ ತಂದೆಯ ಶೋಕೇಶ್ನ ಶೋಪೀಸ್ ಆಗಿ ಎಲ್ಲರ ಸಮ್ಮುಖದಲ್ಲೂ ದೇವತಾ ಸ್ವರೂಪದಲ್ಲಿ ಉದಾಹರಣೆ ಆಗಿದ್ದರು. ಒಮ್ಮೆ ಮಮ್ಮ ಸೇವೆಗೋಸ್ಕರ ಯಾವುದೋ ಊರಿಗೆ ಹೋಗಿದ್ದರು. ಆಗ ಮಳೆಗಾಲ ಆಗಿತ್ತು, ಬಹಳ ಜೋರಾಗಿ ಮಳೆ ಬರುತ್ತಿತ್ತು.
ಮಮ್ಮ ಸೇವೆಯನ್ನು ಮುಗಿಸಿಕೊಂಡು ವಾಪಸ್ ಮಧುಬನಕ್ಕೆ ಬರುತ್ತಿದ್ದರು. ಆ ಸಮಯದಲ್ಲಿ ಬಹಳ ಜೋರಾಗಿ ಮಳೆ ಬರುತ್ತಿತ್ತು. ಆಗ ಬ್ರಹ್ಮ ತಂದೆ ಹೇಳಿದರು, ಮಗು ಮಮ್ಮ ಬರುತ್ತಿದ್ದಾರೆ. ಮಕ್ಕಳೇ ವಿಚಾರ ಮಾಡಿ, ಎಲ್ಲರಿಗೂ ಗೊತ್ತಿದೆ ಜಗತ್ತಿನ ತಾಯಿ ಜಗದಂಬೆ ಬರುತ್ತಿದ್ದಾರೆ. ಜಗತ್ತಿನ ತಾಯಿಯಾದ ಜಗದಂಬೆ ಮಳೆಯಲ್ಲಿ ಇಳಿದು ಏಕೆ ಬರಬೇಕು? ಆ ಸಮಯದಲ್ಲಿ ಮೌಂಟ್ ಅಬ್ಬುನಲ್ಲಿ ಬಹಳಷ್ಟು ಜೋರಾಗಿ ಮಳೆ ಬರುತ್ತಿತ್ತು. ಮಮ್ಮ ಬೆಳಗ್ಗೆ ಬಂದು ಮಧುಬನಕ್ಕೆ ತಲುಪುವರಿದ್ದರು. ಮಮ್ಮ ತಲುಪುವುದಕ್ಕಿಂತ ಮೊದಲೇ ಬಾಬಾ ಹೇಳಿದರು, ಬೆಳಗ್ಗೆ ಸಮಯದಲ್ಲಿ ಮಮ್ಮ ಬರುವ ಸಂಪೂರ್ಣ ದಾರಿಯಲ್ಲಿ ಈ ರೀತಿ ಶೆಡ್ಡನ್ನು ಹಾಕಿ, ಮಮ್ಮಾರವರ ಕಾರ್ ಆ ಶೆಡ್ನ ಒಳಗಡೆಯೇ ಬಂದು ನಿಲ್ಲಬೇಕು. ಮಮ್ಮ ಅಲ್ಲಿಂದ ಇಳಿದು ತಮ್ಮ ರೂಮಿಗೆ ಹೋಗುವವರೆಗೂ ಶೆಡ್ಡನ್ನು ಹಾಕಿ ಎಂದು ಬಾಬಾ ಹೇಳಿದರು. ಮಮ್ಮಾರವರ ಬಗ್ಗೆ ಬಾಬಾರವರಿಗೆ ಎಷ್ಟೊಂದು ಶ್ರೇಷ್ಠ ಭಾವನೆ ಇತ್ತು. ಬಾಬಾರವರ ಮನಸ್ಸಿನಲ್ಲಿ ಮಮ್ಮಾರವರ ಬಗ್ಗೆ ಬಹಳ ಸನ್ಮಾನ ಗೌರವದ ಭಾವನೆ ಇತ್ತು. ಮಮ್ಮ ಯಾವಾಗ ಸೇವೆಗೋಸ್ಕರ ಹೊರಗಡೆ ಹೋಗುತ್ತಿದ್ದರು, ಆಗ ಬಾಬಾ ಮಮ್ಮಾರವರನ್ನು ಕಳಿಸುವುದಕ್ಕೋಸ್ಕರ ಸ್ವಯಂ ರೈಲ್ವೆ ಸ್ಟೇಷನ್ಗೆ ಹೋಗುತ್ತಿದ್ದರು. ಬಾಬಾ ಶಿಕ್ಷಣವನ್ನು ನೀಡುವಂತಹ ದಾತ ಆಗಿದ್ದರು. ಸರ್ವ ಮಕ್ಕಳಿಗೂ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ತಾವೇ ಸ್ವಯಂ ಸ್ಟೇಷನ್ಗೆ ಹೋಗಿ ತೋರಿಸುತ್ತಿದ್ದರು. ದೊಡ್ಡವರಿಗೆ ಹೇಗೆ ಗೌರವವನ್ನು ಕೊಡಬೇಕು ಅನ್ನುವುದನ್ನು ಬಾಬಾ ಎಲ್ಲರಿಗೂ ಕಲಿಸುತ್ತಿದ್ದರು. ಈ ಯಜ್ಞ ಯಾರ ಯಜ್ಞ ಆಗಿದೆ? ಈ ಸ್ಥಾನ ಯಾರ ಸ್ಥಾನ ಆಗಿದೆ? ಈ ಸ್ಥಾನದ ಬಗ್ಗೆ ಎಷ್ಟೊಂದು ಗೌರವ ಇರಬೇಕು, ಈ ಸ್ಥಾನದ ಬಗ್ಗೆ ಎಷ್ಟೊಂದು ಮನಸ್ಸಿನಲ್ಲಿ ಪ್ರೀತಿ ಇರಬೇಕು ಅನ್ನುವ ಮಾತನ್ನು ಬಾಬಾ ಮಕ್ಕಳಿಗೆ ತಿಳಿಸಿ ಕಲಿಸುತ್ತಿದ್ದರು. ಈ ಸ್ಥಾನದಲ್ಲಿರುವ ನಮ್ಮ ಮನಸ್ಸಿನ ಭಾವನೆ ಹೇಗಿರಬೇಕು, ನಮ್ಮ ಮಾತು ಹೇಗಿರಬೇಕು, ನಮ್ಮ ವರ್ತನೆ ಹೇಗಿರಬೇಕು, ನಮ್ಮ ನಡತೆ ಹೇಗಿರಬೇಕು ಅನ್ನುವುದನ್ನು ಬಾಬಾ ಸ್ವಯಂ ಕಾರ್ಯರೂಪದಲ್ಲಿ ತಂದು ಮಕ್ಕಳಿಗೆ ತೋರಿಸಿದರು. ಶಿವತಂದೆ ಸ್ವಯಂ ಶಿಕ್ಷಣವನ್ನು ನೀಡುವ ದಾತ ಆಗಿದ್ದಾರೆ, ಸದ್ಗುರು ಆಗಿದ್ದಾರೆ. ಪರಮಾತ್ಮ ತಂದೆಯಿಂದ ಏನೆಲ್ಲ ಶಿಕ್ಷಣ ಪ್ರಾಪ್ತಿಯಾಗಿದೆಯೋ ಮಮ್ಮ ಅದನ್ನು ತಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಂಡರು. ಮಮ್ಮಾರವರ ಶರೀರ ಅಥವಾ ಮಮ್ಮಾರವರ ಪ್ರಕೃತಿ ಅಂದರೆ ಮಮ್ಮಾರವರ ಚೆಹರೆ ಕೂಡ ಬಹಳಷ್ಟು ಸೇವೆಯನ್ನು ಮಾಡುತ್ತಿತ್ತು. ಮಮ್ಮಾರವರಿಂದ ಪವಿತ್ರತೆಯ ಪ್ರಕಂಪನ ಇಡೀ ವಿಶ್ವಕ್ಕೆ ಹರಡುತ್ತಿತ್ತು. ಮಮ್ಮಾರವರ ಪವಿತ್ರತೆಯ ಶಕ್ತಿ ಬಹಳಷ್ಟು ಶ್ರೇಷ್ಠವಾಗಿತ್ತು. ಮಮ್ಮಾರವರ ಪವಿತ್ರತೆಯ ಪ್ರಕಂಪನ ಬಹಳಷ್ಟು ಶಕ್ತಿಶಾಲಿಯಾಗಿತ್ತು. ಮಮ್ಮ ಈ ರೀತಿ ಮನಸಾ ಸೇವೆಯನ್ನು ಮಾಡುತ್ತಿದ್ದರು. ನಾವೂ ಕೂಡ ಮಮ್ಮಾರವರಂತೆ ಸಂಪೂರ್ಣ ಪವಿತ್ರರಾಗಿ ಮಮ್ಮಾರವರಷ್ಟು ಪವಿತ್ರ ಶಕ್ತಿಶಾಲಿ ಪ್ರಕಂಪನವನ್ನು ಹರಡುವಂತಹ ಆತ್ಮರಾಗಬೇಕು. ಮಮ್ಮಾರವರ ಮಕ್ಕಳಾದ ನಾವೂ ಕೂಡ ಮಮ್ಮಾರವರ ಇಚ್ಛೆಯನ್ನು ಪೂರ್ಣ ಮಾಡಿ ಮಮ್ಮಾರವರ ಸಮಾನ ಆಗಿ ತೋರಿಸಬೇಕು ಎಂದು ಜಗದೀಶ್ ಬಾಯಿಜಿ ಹೇಳುತ್ತಿದ್ದಾರೆ. ನಾವು ಕೂಡ ಮಮ್ಮಾರಲ್ಲಿರುವ ಸರ್ವ ಗುಣಗಳನ್ನು ಧಾರಣೆ ಮಾಡಿಕೊಂಡು ಮಮ್ಮಾರವರ ಸಮಾನ ಆಗಿ ಮಾಸ್ಟರ್ ಜಗದಂಬೆ ಆಗುವ ಪುರುಷಾರ್ಥವನ್ನು ಮಾಡೋಣ. ನಾಳೆ ಪುನಃ ಮಮ್ಮಾರವರ ಜೀವನದಲ್ಲಿ ಇನ್ನೂ ಯಾವ ಯಾವ ಮಾತಿನ ವಿಶೇಷತೆ ಇತ್ತು ಅನ್ನುವುದನ್ನು ತಿಳಿದುಕೊಳ್ಳಲು ಪ್ರಯತ್ನ ಪಡೋಣ. ಓಂ ಶಾಂತಿ.